ಇಳಕಲ್ ನಗರದಲ್ಲಿ ಶನಿವಾರ ಸುರಿದ ಭಾರಿ ಮಳೆಯಿಂದ ನಗರದ ಗೌಳೇರಗುಡಿ ವಾರ್ಡಿನಲ್ಲಿ ಹಳ್ಳದಿಂದ ಬಂದ ನೀರು ಮನೆಗಳಿಗೆ ನುಗ್ಗಿದೆ. ವಾರ್ಡಿನ ಜನರು ಧರಣಿ ಮಾಡುತ್ತಿದ್ದಾರೆ. ಈ ವಿಷಯ ತಿಳಿದು ಶಾಸಕರು ಸಮಸ್ಯೆ ಕೇಳಿದಾಗ ಹಳ್ಳದಲ್ಲಿರುವ ಮುಳ್ಳಿನ ಕಟ್ಟೆ ಕಸ ನೀರು ಹೋಗದೇ ಇರುವುದು ಇದೇ ಕಾರಣ ಸ್ಥಳೀಯರು ಹೇಳಿದ್ದಾರೆ. ಸ್ಥಳದಲ್ಲಿ ಅಧಿಕಾರಿಗಳಿಗೆ ಶಾಸಕರು ಖಡಕ್ ಸೂಚನೆ ನೀಡಿದ್ದಾರೆ. ಸ್ಥಳದಲ್ಲಿ ಅಧಿಕಾರಿಗಳು ಜೆಸಿಬಿ ಮುಖಾಂತರ ಹಳ್ಳವನ್ನು ಸ್ವಚ್ಛ ಮಾಡುತ್ತಿದ್ದಾರೆ. ಗೌಳೇರಗುಡಿ ವೀರ ಸಾವರ್ಕ ಸಾಮಾಜಿಕ ಸಂಸ್ಥೆಯ ಪದಾಧಿಕಾರಿಗಳು ನಗರಸಭೆಯವರು ಈ ಬಗ್ಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗೌಳೇರಗುಡಿಯ ಸಾರ್ವಜನಿಕರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿದ್ದಾರೆ ಎಂದು ಶಾಸಕರಿಗೆ, ನಗರಸಭೆ ಅಧ್ಯಕ್ಷರಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಎಕ್ಸ್ಪ್ರೆಸ್ ನ್ಯೂಸ್ ಜಲಕಲ್ ಗುಂಡಪ್ಪ. ಮತ್ತೆ ನಗರಸಭೆದವರು ನೈಟ್ ಬಂದು ಎಲ್ಲರೂ ಒಂದೂರಿಂದ ಮೂರು ಗಂಟೆ ತನಕ ಅಲ್ಲೇ ಇದ್ರು. ಮೂರು ಗಂಟೆ ಕೂಡಿಂದ ಬೆಳಗ್ಗೆ ಇಂದಲೇ ಜೆಸಿಬಿ ಕಳಿಸಿದ್ರು. ಕಳಿಸಿದಾಗ ಅಧಿಕಾರಿಗಳು ಎಲ್ಲರೂ ಬಂದು ಕಳಿಸಿದಾಗ ಅವ್ರಿಗೆ ನಾವು ಏನು ಹೇಳಿದ್ವಿ, ಪೂರ್ತಿ ದೊಡ್ಡ ಕೆಲಸ ಆಗಲಿ ಅಂತತನ ಅಂತೇಳಿ ನಾವು ಸ್ಟಾಪ್ ಮಾಡಿದ್ವಿ. ಇವ್ರು ನಗರಸಭೆದವರು ಈಗ ನಮ್ಮ ಮೆಂಬರ್ ಆತರ ಏನು ಯಾರು ಏನು ಮಾಡೇ ಇಲ್ಲ ಮೆಂಬರ್ ಆದಾರ ಆರಿಸಿ ಬಂದಿಂದ ಒಣಗಿರ್ಬೇಕು ಅಥವಾ ಒಣಿ ಬಿಟ್ಟಿರ್ಬೇಕು ಆರಿಸಿ. ನಾವು ಈಗ ನಮ್ಮ ಕಷ್ಟಗಳನ್ನು ಮೆಂಬರ್ ಕೇಳ್ತಾನಂತಾನು ಓಟ್ ಹಾಕಿರ್ತಾರ. ಒಣೆ ಮನಿ ಮಾಡ್ಬೇಕು. ಒಣೆ ಮನಿ ಮಾಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಕೇಳಾಕ ಹೇಳಾಕ ಒಂದು ಅನುಕೂಲ ಇರ್ತೈತೆ. ಅವ್ರು ಬೇರೆ ಕಡೆ ಮನಿ ಮಾಡಿದ್ರ ನಮ್ಗೆ ಯಾರಿಗೆ ಅಂತ ಕೇಳೋಣ ನಾವು. ಮತ್ತೆ ಅವ್ರು ಇದು ಮಾಡಿಲ್ಲ, ಇವ್ರು ಇದು ಮಾಡಿಲ್ಲ, ಫಸ್ಟ್ ಇವ್ರ ಫೋನ್ ರಿಸೀವ್ ಮಾಡೋದು. ನಾವು ಯಾರು ಕೇಳಬೇಕು? ಮುಂಜಾನೆ 8:00 ತಾವ ಬಂದಾರ. ನನ್ನ ಮಾತು ಇಲ್ಲಿ ಯಾರ ಮಾತು. ಗೊಳಗುಡಿ ಏರಿಯಾ ನವನಗರ ಈ ಒಂದು ಏರಿಯಾದಲ್ಲಿ ಮೊನ್ನೆ ಬಂದ ತುಂಬಾ ಮಳೆಯಾದ ಕಾರಣ ಹಳ್ಳದಿಂದ ನೀರು ಹರಿದು ಸುಮಾರು ಹಲವಾರು ಜನಗಳ ಮನೆಗಳಿಗೆ ನುಗ್ಗಿ ಹಲವಾರು ಹಾನಿಗಳಾದವು. ಆ ಹಾನಿಗಳಾಗಿ ಆಸ್ತಿಪಾಸ್ತಿ ಹಾನಿ ಆಯಿತು. ಜನರು ತುಂಬ ತೊಂದರೆಯಲ್ಲಿ ಒಳಗಾದರು. ಆ ಕೂಡಲೇ ನಾವು ನಮ್ಮ ಪೋಸ್ಟ್ ಆಫೀಸನ್ ಅವರು ಮತ್ತು ಇನ್ನಿತರ ಫಸ್ಟ್ ಫೋನ್ ಮಾಡಿ ಕೇಳಿದ್ವಿ. ಅವರು ನಗರಸಭೆ ಸಿಬ್ಬಂದಿ ಇರ್ತಾರೆ ಕರ್ಕೊಂಡಿಕ್ಕೆ ರಾತ್ರಿ 12 ಗಂಟೆಗೆ ಬಂದು 12 ರಿಂದ 3 ಗಂಟೆವರೆಗೆ ಅಲ್ಲಿ ಎಲ್ಲ ಜನರ ಸಮಸ್ಯೆಗಳನ್ನು ಆಲಿ ಏರಿಯಾದಲ್ಲಿ ಅಡ್ಡಾಡಿಕೆಸಿ ಅವರು ಹೋದರು. 3 ಗಂಟೆಗೆ ಕೊಟ್ಟು ಬೆಳಗಿನ ಜಾವವೇ ಜೆಸಿಬಿ ಯಂತ್ರ ಮತ್ತು ಇಟಾಚಿಯನ್ನು ಕಳಿಸಿ ಕೂಡಲೇ ಹಳ್ಳವನ್ನು ಕಾಮಗಾರಿ ಮೂಲಕ ಅಗಲ ಮಾಡಿಸಿ ಕೆಲಸ ಚಾಲು ಮಾಡ್ಯಾರ. ಅದರ ಜೊತೆಯಾಗಿ ನಾವು ನಮ್ಮ ವಿವಿಧ ಸಾವರ್ಕರ್ ಸೇವಾ ಸಂಸ್ಥೆಯ ವತಿಯಿಂದ ಇಲ್ಲಿ ಬಂದು ನಗರಸಭೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ರು. ಅದರ ಜೊತೆಗೆ ನಿನ್ನೆ ಮುಂಜಾನೆ ನಮ್ಮ ಸನ್ಮಾನ್ಯ ಶಾಸಕರು ದೊಡ್ಡಂಗೌಡ ಜಿ ಪಾಟೀಲ್ ಸಾಹೇಬರು, ಅದರ ಜೊತೆ ನಗರಸಭೆ ಅಧ್ಯಕ್ಷರಾದ ಸೌಭಕ್ಕ ಹಂದಿಯಾಳ್ ಮೇಡಮ್ ಅವರು, ಉಪಾಧ್ಯಕ್ಷರ ಸವಿತಾ ಹರಿ ಮೇಡಮ್ ಅವರು ಮತ್ತು ಪೋತಾ ವೆಂಕಟೇಶ್ ಅಣ್ಣ ಅವರು, ಅದೇ ರೀತಿ ಗುರುಮ್ ಲಕ್ಷ್ಮಣ್ ಅಣ್ಣ ಅವರು ಮತ್ತು ನಮ್ಮ ಎಲ್ಲ ಯುವ ಸಾವರ್ಕ ಸೇವಾ ಸಂಸ್ಥೆ ಎಲ್ಲ ಮಿತ್ರರು ಎಲ್ಲರೂ ಕೂಡ್ಕೊಂಡು ಕೇಸಿ ಅವರು ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ನಗರಸಭೆ ಸಿಬ್ಬಂದಿಯವರಿಗೆ ಆದೇಶ ಮಾಡಿದ್ರು. ಇಲ್ಲ, ನೀವು ಈ ಕೂಡಲೇ ಕಾರ್ಯಕರ್ತಗಳಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ರಿ ಅಂತಂದ್ರು. ಅದೇ ರೀತಿಯಾಗಿ ನಗರಸಭೆ ಸಿಬ್ಬಂದಿಯವರು ನಿನ್ನೆ ಇವತ್ತು 2 ದಿವಸ ಇಟಾಚಿ ಜೆಸಿಬಿ ಯಂತ್ರ ಓಡಿಸಿ ಕೆಲಸ ಚಾಲು ಮಾಡ್ಯಾರ. ಅದರ ಜೊತೆಯಾಗಿ ನಾವು ಮತ್ತೊಂದು ಮನವಿ ಕೊಟ್ಟಿದ್ವಿ. ನಾವು ಎಲ್ಲ ಸಂಸ್ಥೆ ವಿವಿಧ ಸಾವಿರ ಸೇವಾ ಸಂಸ್ಥೆ ವತಿಯಿಂದ ಎಲ್ಲ ಗೆಳೆಯವರು ಕೂಡಿಕೇಸಿ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಮನವಿ ಕೊಟ್ಟಿವಿ. ಹಿಂಗ ನಮ್ಮ ಕುಂಬಾರ್ಪಾಟ್ ಏರಿಯಾದಲ್ಲಿ ಯುಜಿಡಿ ಕಾಮಗಾರಿ ಆಗಬೇಕು, ಅದ್ರ ಜೊತೆ ಬೀದಿ ದೀಪ ಆಗಬೇಕು, ರೋಡಿನ ಕೆಲಸ ಆಗ್ಬೇಕಂತ ತಿಳಿಸ್ಕೊಡ್ರ. ಅವ್ರು ಕೂಡಲೇ ನಮ್ಮ ಎಲ್ಲ ಮನವಿಗಳಿಗೆ ಸ್ಪಂದಿಸಿ ಈ ಕೂಡಲೇ ನಗರಸಭೆ ಅಧಿಕಾರಿಗಳನ್ನ ಕರೆಸಿದ್ರು. ಪರಿಷ್ಕರಿಸಿ ಅವ್ರ ಮುಂದೆ ಈ ಕೂಡಲೇ ಕಾಮಗಾರಿ ಜಾರಿ ಬರುವಂತೆ ಡ್ರೈನೇಜ್ ವ್ಯವಸ್ಥೆ ಮಾಡಿರೋದಕ್ಕೆ ಆದೇಶ ಮಾಡಿದ್ರು. ಆ ರೀತಿ ಈಗ ಕೆಲಸವನ್ನು ಚಾಲು ಮಾಡಿರೋದಕ್ಕೆ ಅವ್ರಿಗೆ ಆದೇಶ ಮಾಡ್ಯಾರ. ಮತ್ತೆ ಈ ಬೀದಿ ದೀಪಕ ನಮ್ಮ ಮಾಂಕೇಶ್ ಅಣ್ಣ ಕರ್ಜಿಯವ್ರಿಗೆ ಫೋನ್ ಮಾಡಿಕೇಸಿ ಬೀದಿ ದೀಪ ಎಲ್ಲೆಲ್ಲಿಲ್ಲ, ಲೈಟಿಂಗ್ ಕಂಬ ಎಲ್ಲೆಲ್ಲಿಲ್ಲ, ಕೂಡಲೇ ಆಯ್ಕೆ ಸ್ವಾಗತ ಮಾಡಿರಂತ ಅವ್ರಿಗೆ ಹೇಳಿದ್ರು. ಇನ್ನು ಹಲವಾರು ಕೆಲಸ ಕಾರ್ಯಗಳನ್ನ ನಾವು ಕೂಡಲೇ ನಿಮ್ಗೆ ಎಲ್ಲರಿಗೆ ಮಾಡಿಕೊಡ್ತು ಅಂತ ಕೇಸಿ ಹೇಳಿ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡ್ಯಾರ. ಅವರಿಗೆ ನಮ್ಮ ವೀರ ಸಾವರ್ಕರ್ ಸೇವಾ ಸಂಸ್ಥೆಯ ಪರವಾಗಿ ಮಾನ್ಯ ಶಾಸಕರು ದೊಡ್ಡಂಗೌಡ ಜಿ ಪಾಟೀಲ್ ಸಾಹೇಬರಿಗೆ, ಅಧ್ಯಕ್ಷರಾದ ಸೌಭಕ್ಕ ಅಂಬ್ಯಾಳ್ ಅವರಿಗೆ ಮತ್ತು ಪೋತಾ ವೆಂಕಟೇಶ್ ಅಣ್ಣ ಅವರಿಗೆ, ಮಂಜುನಾಥ್ ಉಸ್ಮಾನಿ ಅವರಿಗೆ ಮತ್ತು ಗುರು ಲಕ್ಷ್ಮಣ್ ಸರ್ಗೆ, ಇನ್ನಿತರ ಎಲ್ಲ ನಗರಸಭೆ ಸದಸ್ಯರಿಗೂ ಮತ್ತು ನಗರಸಭೆ ಸಿಬ್ಬಂದಿ ವರ್ಗದವರಿಗೂ, ಈ ಒಂದು ಪ್ರೆಸ್ ಮೀಟ್ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ವೀರ ಸಾವರ್ಕರ್ ಸೇವಾ ಸಂಸ್ಥೆಯ ಪರವಾಗಿ ತುಂಬ ಹೃದಯದ